ಈಗಾಗಲೇ ಈ ಸಂಬಂಧವಾಗಿ ದೂರನ್ನ ಕೂಡ ದಾಖಲಿಸಿರುವಂತದ್ದು ಪರಶುರಾಮ್ ಅವರ ಪತ್ನಿ ಈ ಸಂಬಂಧವಾಗಿ ದೂರನ್ನ ಕೂಡ ನೀಡಿದ್ದಾರೆ. ಇನ್ನು ಆ ದೂರಿನಲ್ಲಿ ಏನಿದೆ ಅಂತ ಹೇಳಿ ಕೂಡ ಗಮನಿಸುವುದಾದ್ರೆ, ನನ್ನ ಗಂಡನಾದಂತಹ PSI ಪರಶುರಾಮ್ ಇವರನ್ನ ಅವಧಿ ಪೂರ್ಣಕ್ಕಿಂತ ಮೊದಲೇ ಅಂದ್ರೆ 7 ತಿಂಗಳಲ್ಲಿ ಯಾದಗಿರಿ ನಗರ ಠಾಣೆಯಿಂದ ಯಾದಗಿರಿ ಶಾಸಕರಾದಂತಹ ಚೆನ್ನಾರೆಡ್ಡಿ ಮತ್ತು ಆತನ ಮಗ ಸನ್ನಿ ಇವರು 30 ಲಕ್ಷ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿರ್ತಾರೆ. ಜೊತೆಗೆ ಜಾತಿ ನಿಂದನೆಯನ್ನ ಮಾಡಿ ಬೈದು ಅವಮಾನವನ್ನ ಮಾಡಿ ವರ್ಗಾವಣೆಯನ್ನ ಮಾಡಿದ್ರಿಂದಾಗಿ ನನ್ನ ಗಂಡ ಪರಶುರಾಮ್ ಅವರು ಮಾನಸಿಕವಾಗಿ ನೊಂದು ಖಿನ್ನತೆಗೆ ಒಳಗಾಗಿ ದಿನಾಂಕ 3ನೇ ತಾರೀಕು 8ನೇ ತಿಂಗಳು 2024ರಂದು ಅಂದ್ರೆ ಇವತ್ತು ಮೃತಪಟ್ಟಿರ್ತಾರೆ. ಕಾರಣ ಗಂಡ ಪರಶುರಾಮ್ PSI ಅವರ ಸಾವಿಗೆ ಕಾರಣರಾದಂತಹ ಯಾದಗಿರಿ ಶಾಸಕರಾದಂತಹ ಚೆನ್ನಾರೆಡ್ಡಿ ಮತ್ತು ಅವರ ಮಗ ಸನ್ನಿಗೌಡ ಇವರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನ ಜರುಗಿಸಿ ಇನ್ನು PSI ಪರಶುರಾಮ್ ಅವರ ಸಾವಿಗೆ ಶಾಸಕರ ಕಿರುಕುಳವೇ ಕಾರಣವಾಯ್ತಾ, ಹೀಗೊಂದು ಪ್ರಶ್ನೆ ಹುಟ್ಟಾಕೊಳ್ಳಿಕ್ಕೆ ಕಾರಣವಾಗ್ತಾ ಇರುವಂತದ್ದು ಈಗಾಗಲೇ ಇವರ ಪತ್ನಿ ನೀಡಿರುವಂತಹ ಒಂದು ದೂರು ಕಾರಣವಾಗ್ತಾ ಇರುವಂತದ್ದು. ಹಾಗಿದ್ರೆ ಏನಿದೆ ಆ ಒಂದು ದೂರಿನಲ್ಲಿ, ಹಾಗಾದ್ರೆ ಏನ್ ದೂರನ್ನ ಸಲ್ಲಿಸಿರುವಂತದ್ದು, ಎಸ್ ಅದನ್ನ ನೋಡ್ತಾ ಹೋಗೋಣ. ಇನ್ನು ನನ್ನ ಗಂಡ PSI ಪರಶುರಾಮ್ ಇವರನ್ನ ಅವಧಿ ಪೂರ್ಣಕ್ಕಿಂತ ಮೊದಲೇ ಅಂದ್ರೆ 7 ತಿಂಗಳಲ್ಲೇ ಯಾದಗಿರಿ ನಗರ ಠಾಣೆಯಿಂದ ಯಾದಗಿರಿ ಶಾಸಕರಾದಂತಹ, ನೋಡಿ ಹೆಸರನ್ನ ಕೂಡ ಉಲ್ಲೇಖ ಮಾಡಿರುವಂತದ್ದು, ಯಾದಗಿರಿ ಶಾಸಕರಾದಂತಹ ಚೆನ್ನಾರೆಡ್ಡಿ ಮತ್ತು ಆತನ ಮಗ ಸನ್ನಿ ಇವರು 30 ಲಕ್ಷಕ್ಕೆ ಬೇಡಿಕೆಯನ್ನ ಇಟ್ಟಿರ್ತಾರಂತೆ. ಜೊತೆಗೆ ಜಾತಿ ನಿಂದನೆಯನ್ನ ಕೂಡ ಮಾಡಿರ್ತಾರೆ. ಒಂದು ಕಡೆ ಅಮೌಂಟ್ಗೂ ಕೂಡ ಅವರು ಬೇಡಿಕೆಯನ್ನ ಇಟ್ಟಿರುವಂತದ್ದು, ಜಾತಿ ನಿಂದನೆಯನ್ನ ಮಾಡಿರುವಂತದ್ದು, ಕಿರುಕುಳವನ್ನ ನೀಡಿದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಮಾನಸಿಕವಾಗಿ ಅವರು ನೊಂದು ಬೆಂದು ಹೋಗಿದ್ರು ನನ್ನ ಪತಿ ಅಂತ ಹೇಳಿ ಅಲ್ಲಿ ಆರೋಪವನ್ನ ಮಾಡ್ತಾ ಇರುವಂತದ್ದು ಆ ಒಂದು ದೂರಿನಲ್ಲಿ ಅವರು ಉಲ್ಲೇಖವನ್ನ ಮಾಡಿರುವಂತದ್ದು. ಇನ್ನು ವರ್ಗಾವಣೆಯನ್ನ ಮಾಡಿದ್ರಿಂದಾಗಿ ನನ್ನ ಗಂಡ ಪರಶುರಾಮ್ ಮಾನಸಿಕವಾಗಿ ನೊಂದು ಖಿನ್ನತೆಗೆ ಒಳಗಾಗಿದ್ರು. ಜೊತೆಗೆ ಇದರಿಂದಾಗಿಯೇ ಮೃತಪಟ್ಟಿರುವಂತದ್ದು, ಮಾನಸಿಕವಾಗಿ ಖಿನ್ನತೆಗೆ ಅವರು ಒಳಗಾಗಿರುವಂತದ್ದು, ಇದರಿಂದ ಅವರು ಮೃತಪಟ್ಟಿದ್ದಾರೆ ಅಂತ ಹೇಳಿ ಅವರು ಸಲ್ಲಿಸಿರುವಂತಹ ದೂರಿನಲ್ಲಿ ಅವರು ಶಾಸಕರು ಜೊತೆಗೆ ಅವರ ಮಗ ಸನ್ನಿ ಏನಿದ್ದಾರೆ ಅವರ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಇನ್ನು PSI ಅವರ ಸಾವಿಗೆ ಕಾರಣವಾದಂತಹ ಇನ್ನು ಯಾದಗಿರಿ ಶಾಸಕರಾದಂತಹ ಚೆನ್ನಾರೆಡ್ಡಿ ಮತ್ತು ಅವರ ಮಗ ಸನ್ನಿಗೌಡ ಇವರ ಮೇಲೆ ಸೂಕ್ತ ಕ್ರಮವನ್ನ ಜರುಗಿಸಿ, ಅಂದ್ರೆ ನನ್ನ ಗಂಡ PSI ಏನಿದ್ದಾರೆ ಪರಶುರಾಮ್ ಅವರ ಸಾವಿಗೆ ಕಾರಣವಾದಂತಹ ಈ ಶಾಸಕರು ಏನಿದ್ದಾರೆ, ಯಾದಗಿರಿಯ ಶಾಸಕರು ಚೆನ್ನಾರೆಡ್ಡಿ ಮತ್ತು ಆತನ ಪುತ್ರ ಏನಿದ್ದಾರೆ, ಸನ್ನಿಯ ವಿರುದ್ಧವಾಗಿ ಕಾನೂನು ಕ್ರಮವನ್ನ ಜರುಗಿಸಿ ಅವರ ಒಂದು ಕಿರುಕುಳದಿಂದಲೇ ಈ ರೀತಿಯಾಗಿ ಅವರು ಮಾನಸಿಕವಾಗಿ ನೊಂದು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ವಿಚಾರವನ್ನ ಇಲ್ಲಿ ಅವರು ಉಲ್ಲೇಖವನ್ನ ಮಾಡಿರುವಂತದ್ದು. ನನ್ನ ಗಂಡನ ಸಾವಿಗೆ ನ್ಯಾಯವನ್ನ ದೊರಕಿಸಿ ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಅಂತ ಹೇಳಿ, ಜೊತೆಗೆ ಇನ್ನು ಶಾಸಕರು DIGP ಕಲಬುರಗಿ ಅವರಿಗೆ ವರ್ಗಾವಣೆಗಾಗಿ ನೀಡಿದಂತಹ ಪತ್ರಗಳನ್ನ ಕೂಡ ಒಂದು ಬಾರಿ ನೀವು ಅದನ್ನ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಅವರು ಕೊಟ್ಟಿರುವಂತಹ ದೂರಿನಲ್ಲಿ ಉಲ್ಲೇಖವನ್ನ ಮಾಡಲಾಗಿರುವಂತದ್ದು. ಎಸ್ ನಿನ್ನೆ ದೂರನ್ನ ಸಲ್ಲಿಸಿದ್ದಾರೆ. ಈ ರೀತಿಯಾಗಿ ಅವರ ಪತ್ನಿ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಈಗಾಗಲೇ ದೂರನ್ನ ಸಲ್ಲಿಸಿರುವಂತದ್ದು, ಅಂದ್ರೆ ಅವರ ಪತಿಯ ಸಾವಿಗೆ ಕಾರಣವಾದ್ರು ಏನು, ಮಾನಸಿಕವಾಗಿ ಅವರು ನೊಂದು ಬೆಂದು ಹೋಗಿದ್ರು ಅನ್ನುವಂತಹ ವಿಚಾರವನ್ನ, ಜೊತೆಗೆ ಶಾಸಕರಾದಂತಹ ಯಾದಗಿರಿ ಶಾಸಕರಾದಂತಹ ಚೆನ್ನಾರೆಡ್ಡಿ ಮತ್ತು ಅವರ ಮಗ ನೀಡಿದಂತಹ ಕಿರುಕುಳದಿಂದಾಗಿ ಮಾನಸಿಕವಾಗಿ ನೊಂದು ಬೆಂದು ಅವರು ಇವತ್ತು ಸಾವನ್ನಪ್ಪಿದ್ದಾರೆ, ಹೃದಯಾಘಾತವಾಗಿ ಅವರು ಸಾವನ್ನಪ್ಪಿರುವಂತದ್ದು ಅನ್ನುವಂತಹ ವಿಚಾರವನ್ನ ಕೂಡ ಹೇಳ್ಕೊಂಡಿರುವಂತದ್ದು. ಅಂದ್ರೆ ಇಲ್ಲಿ ಪ್ರಮುಖವಾದ ವಿಚಾರ ಏನು ಅಂತಂದ್ರೆ 30 ಲಕ್ಷ ಹಣಕ್ಕೆ ಅವರು ಬೇಡಿಕೆ ಇಟ್ಟಿರುವಂತದ್ದು, ಜಾತಿ ನಿಂದನೆಯನ್ನ ಮಾಡಿ ಅವಮಾನವನ್ನ ಮಾಡಿರ್ತಾರಂತೆ, ಬೈದು ಅವಮಾನವನ್ನ ಮಾಡಿದ್ರು ವರ್ಗಾವಣೆ ಮಾಡಿದ್ರಿಂದಾಗಿ ಈ ರೀತಿಯಾಗಿ ಮಾನಸಿಕವಾಗಿ ನೊಂದು ಬೆಂದು ಹೋಗಿದ್ದು ಅನ್ನುವಂತಹ ವಿಚಾರವನ್ನ ಅವರ ಪತ್ನಿ PSI ಪರಶುರಾಮ್ ಅವರ ಪತ್ನಿಯಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ನಿನ್ನೆ ಅವ್ರ ಪಾಡಿಗೆ ಅವರು ರಿಲೀವ್ ಆಗಿರ್ತಾರೆ, ಸ್ಟೇಷನ್ ಅಲ್ಲಿ ರಿಲೀವ್ ಆಗಿರ್ತಾರೆ, ಬೇರೆ ಕಡೆಗೆ ವರ್ಗಾವಣೆ ಆಗಿರುತ್ತೆ, ಬೀಳ್ಕೊಡುಗೆಯನ್ನ ಕೂಡ ಕೊಟ್ಟಿರ್ತಾರೆ, ಅದೇ ಸ್ಟೇಷನ್ ಅಲ್ಲಿ ಬೀಳ್ಕೊಡುಗೆ ಕೂಡ ಕೊಟ್ಟಿರ್ತಾರೆ, ಮನೆಗೆ ಬರ್ತಾರೆ, ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ವಿಚಾರ ಈಗಾಗಲೇ ಎಲ್ರಿಗೂ ಕೂಡ ಗೊತ್ತಿತ್ತು. ಆದ್ರೆ ಇದು ಸ್ಫೋಟಕವಾದಂತಹ ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಇರುವಂತಹ ವಿಚಾರ ಏನು ಅಂತಂದ್ರೆ, ಈಗ ಪರಶುರಾಮ್ ಅವರ ಪತ್ನಿ ಏನಿದ್ದಾರೆ ತಮ್ಮ ಆಕ್ರೋಶವನ್ನ ಅಳಲನ್ನ ವ್ಯಕ್ತಪಡಿಸಿಕೊಳ್ತಾ ಇರುವಂತದ್ದು. ಅಂದ್ರೆ ಕಾಂಗ್ರೆಸ್ ಶಾಸಕರ ಕಿರುಕುಳದಿಂದಲಾಗಿಯೇ ಅವರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ವಿಚಾರವನ್ನ ಈ ಸಂದರ್ಭದಲ್ಲಿ ಅವರು ಅಳ್ತಾ ಆಕ್ರೋಶ ಭರಿತರಾಗಿ ನುಡಿತಾ ಇರುವಂತದ್ದು. ಜೊತೆಗೆ ಈ ಸಂಬಂಧವಾಗಿ ಈಗಾಗಲೇ ದೂರನ್ನ ಕೂಡ ಅವರು ಸಲ್ಲಿಸಿರುವಂತದ್ದು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಈಗಾಗಲೇ
ದೂರನ್ನ ಕೂಡ ಸಲ್ಲಿಸಿದ್ದಾರೆ. ಅಂದ್ರೆ ನನ್ನ ಗಂಡನ ಸಾವಿಗೆ ಪ್ರಮುಖವಾಗಿ ಯಾದಗಿರಿ ಶಾಸಕರಾದಂತಹ ಚೆನ್ನಾರೆಡ್ಡಿ ಅವರ ಪುತ್ರ ಸನ್ನಿ ಅವರೇ ಕಾರಣ. ಅವರು ನೀಡಿರುವಂತಹ ಅಥವಾ ಅವರು ಅವಮಾನಿಸಿರುವಂತದ್ದು, ಬೈದಿರುವಂತದ್ದು, ಅವಮಾನಿಸಿರುವಂತದ್ದು, 30 ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿರುವಂತದ್ದು, ಈ ಎಲ್ಲದರಿಂದಲೂ ಕೂಡ ನನ್ನ ಗಂಡ ಪರಶುರಾಮ್ ಅವರು ಮಾನಸಿಕವಾಗಿ ನೊಂದು ಬೆಂದು ಹೋಗಿದ್ರು ಅನ್ನುವಂತಹ ವಿಚಾರವನ್ನ ಇವರು ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈಗ ಏನಂತಾರೆ ನಮ್ಮ ಸಿಗಿ ಬಟ್ ಅದು ಬಾಡಿ ಎಲ್ಲೋ ನಡೆದ್ರೆ ಇದಾಗಲ್ಲ ಬೇಡ, ರಿಸಲ್ ಇಡೋಮ ನಿಮ್ಮ ಎಲ್ಲಿ ಎಲ್ಲ ಇರ್ತೀವಿ ಅಂತ ಮೊದಲು ಇಡು ಇಡಮಂತಲ್ಲ ರಿಸಲ್ ಇಡಮಂತಲ್ಲ ರಿಸಲ್ ಇಟ್ಟು ಆಮೇಲೆ ತರಿಸಿವಲ್ಲ ರೀ ಅಲ್ಲ ಇಲ್ಲ ಅವ್ರು ಅಲೋಡ್ ಮಾಡ್ತಾ ಇಲ್ಲ ಅವ್ರು ಅಲೋಡ್ ಮಾಡಿ ಎಲ್ಲಿ ಹೊರಗೆ.